ಸೊ ಇವಾಗ ಸಾಸಿವೆ ಹಾಕಬೇಕು. ಸಾಸಿವೆನ ಇದು ನೋಡೋಣ, ಇರೋಣ ಗುರು. ಇದು ಟೀ ಪುಡಿ, ಸಾಸಿವೆ ಅಲ್ಲ. ಹಾಯ್, ನಮಸ್ತೆ ಸ್ನೇಹಿತರೆ, ನಾನು ರಘು ತುಮ್ಕೂರ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಅಮ್ಮ ಇರಲಿಲ್ಲ, ಸೊ ಅದರಿಂದ ಒಂದು ಚಿಕ್ಕದಾಗಿ ಏನಾದರೂ ಮಾಡ್ಕೊಳ್ಳುವ ಅಂದ್ಕೊಂಡೆ. ಅಷ್ಟೊತ್ತಿಗೆ ನೆನಪಾಗಿದ್ದು ಟೊಮೊಟೊ ಗೊಜ್ಜು. ಸೊ ಟೊಮೊಟೊ ಗೊಜ್ಜು ನಾನು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಮಾಡ್ತಾ ಇದ್ದೆ, ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ಅವಾಗ ಟೊಮೊಟೊ ಗೊಜ್ಜು, ಅನ್ನ, ರಸಮ್ ಈ ಥರ ಎಲ್ಲ ಮಾಡ್ತಾ ಇದ್ದೆ. ಬಟ್ ಇವತ್ತು ನೋಡುವ, ಏನಾದರೂ ಮಾಡುವ ಅಂದ್ಬಿಟ್ಟು ನೋಡಿ, 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಜೊತೆಗೆ ಒಂದು ಏನಿದು ಚೋಟು, ಅದ್ರ ಜೊತೆಗೆ ಒಂದು ಬಾಂಡ್ಲಿ, ಮತ್ತು ಅಲ್ಲಿ ಎಣ್ಣೆ ಇದೆ. ಇದ್ರ ಜೊತೆ ಲೈಟಾಗಿ ಇದನ್ನು ಹಾಕ್ಕೊಳ್ತೀನಿ, ಏನದು ಖಾರದ ಪುಡಿ ಮತ್ತು ಸಾಂಬಾರ್ ಪುಡಿ, ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಮೋಟೊಲಾಗರ್ ಇವಾಗ ಫುಡ್ ಬ್ಲಾಗರ್ ಆಗಿ ಕನ್ವರ್ಟ್ ಆಗೋ ಒಂದು ವಿಡಿಯೋನ. ಸೊ ನೋಡುವ ಏನೇನು ಹೆಂಗೆಂಗೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ಎಲ್ಲ ತೊಳ್ಕೊಂಡು ಮತ್ತು ಈರುಳ್ಳಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಮ್ಮ ಖುಷಿಯವ್ರು ಏನು ಮಾಡ್ತಿದ್ದಾರೆ ನೋಡುವ. ಖುಷಿ ಅಲ್ಲ, ನಮ್ಮ ಖುಷಿ ಇದು, ನಮ್ಮ ಪುಟ್ಟಿ ಏನು ಮಾಡ್ತಿದೆ ಅಂತ ನೋಡುವ. ಪುಟ್ಟಮ್ಮ, ಪುಟ್ಟಮ್ಮರೇ, ಹಾಯ್ ನೋಡಿ, ನಮ್ಮ ಪುಟ್ಟಮ್ಮರು ಫುಲ್ಲು ನಮ್ಮ ಮನೆಯನ್ನು ಕೈತಾ ಇರುತ್ತೆ. ಅದೇನಮ್ಮ, ಒಳಗೆ ಬರಲ್ಲ ಇವನು, ಆರಾಮಾಗಿ ಓಡಾಡಿಕೊಂಡು ಇರ್ತಾನೆ. ನೋಡಿ ಮುಂದ್ಗಡೆ ರಾಮದೇವ್ರ ಬೆಟ್ಟ. ಓನಮ್ಮ, ಹ್ಞೂ ಇಲ್ಲೇ ಇರು, ಆಮೇಲೆ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ತಗೊಂಬರ್ತೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳುವ. ಅಂದರೆ ಖಾರ ಜಾಸ್ತಿ ಇದ್ದಷ್ಟು ಸಖತ್ತಾಗಿರುತ್ತೆ. ಇದೇನೋ ಎಮ್ಮಿ ಎಮ್ಮಿ ಅಂತಾರಲ್ಲ, ನನಗೆ ಅವೆಲ್ಲ ಗೊತ್ತಿಲ್ಲ, ಎಮ್ಮಿ ಗಿಮ್ಮಿ ಎಮ್ಮೆ ಅವೆಲ್ಲ ನನಗೆ ಗೊತ್ತಿರೋ ಹಂಗೆ ಖಾರವಾಗಿ ಸಖತ್ತಾಗಿರುತ್ತೆ ಟೇಸ್ಟು. ಲಾಸ್ಟ್ಗೆ ಒಂದು ಸ್ವಲ್ಪ ಈರುಳ್ಳಿ ಅಲ್ಲ ಸಾರಿ ಏನದು ನಿಂಬೆಹಣ್ಣು, ನಿಂಬೆಹಣ್ಣ ಹಿಂಡಿದಾಗ ಆ ರಸ ಇರುತ್ತಲ್ಲ ಅದು ಲೈಟಾಗಿ ಒಳ್ಳೆ ಸಖತ್ತಾಗಿರುತ್ತೆ. ಓಕೆ ಸ್ನೇಹಿತರೆ, ಈರುಳ್ಳಿನ ಇವಾಗ ಸ್ಲೈಸ್ ಆಗಿ ಹೊಡ್ಕೊಂಡಿದ್ದೀನಿ, ಜೊತೆಗೆ ಉದ್ದುದ್ದಕ್ಕೆ ಏನಿದು ಏನಪ್ಪ ಅಂತಾರೆ ಮೆಣಸಿನ್ಕಾಯಿ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಅದನ್ನು ಲೈಟಾಗಿ ಸ್ಲೈಸು, ಮತ್ತು ಟೊಮೊಟೊ ಹಣ್ಣು. ಇದು ಏನು ಹಿಂಗೆ ಕಟ್ ಮಾಡಬೇಕು ಹಿಂಗೆ ಅಂತ ಏನಿಲ್ಲ, ಆ ಬಾಂಡ್ಲಿಗೆ ಹಾಕಿ ಹಿಂಗೆ ತಿರುವುದಾಗೆಲ್ಲ ಕಲಿಸ್ಕೊಡುತ್ತೆ. ಸೊ ಅದರಿಂದ ನೋಡಿ ಇಷ್ಟು ಹಾಕಿದ್ದೀನಿ. ಇವಾಗ ಇದ್ರ ಜೊತೆ ಸಾಂಬಾರ್ ಪುಡಿ ಸ್ವಲ್ಪ, ಜೊತೆಗೆ ಖಾರದ ಪುಡಿ ಸ್ವಲ್ಪ, ಸ್ವಲ್ಪ ಉಪ್ಪು, ಒಳ್ಳೆ ಟೇಸ್ಟ್, ಎಮ್ಮಿ ಎಮ್ಮಿ ಸಾರಿ ಎಮ್ಮಿ ಎಮ್ಮಿ ಅಲ್ಲ, ಸಖತ್ತಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ಖಾರವಾಗಿ ಉಪ್ಪು ಉಪ್ಪಾಗಿ ಸೂಪರಾಗಿರುತ್ತೆ ಅಷ್ಟೇ. ಓಕೆ, ಈಗ ಎಣ್ಣೆ ಹಾಕೊಳುವ. ಸಾರಿ, ಎಣ್ಣೆ ಹಾಕೋದು ಇವಾಗಲೇ ಹಾಕಬಾರ್ದು, ಫಸ್ಟು ಓಕೆ ಸ್ವಲ್ಪ ಹೊತ್ತು ಬಾಂಡ್ಲಿ ಕಾಯಬೇಕು. ಬಾಂಡ್ಲಿ ಕಾಯ್ದಾದಮೇಲೆ ಎಣ್ಣೆ ಹಾಕೋದು ಸ್ವಲ್ಪ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಾಯ್ತಾ ಇದೆ, ಅತ್ರ ಒಂದು ಲೋ ಫ್ಲೇಮಲ್ಲಿ ಒಂದು 1 ನಿಮಿಷ ಹಿಂಗೆ ಬಿಟ್ಬಿಡ್ಬೇಕು. ಸ್ವಲ್ಪ ಬಾಂಡ್ಲಿ ಮತ್ತು ಎಣ್ಣೆ ಚೆನ್ನಾಗಿ ಕಾಯಬೇಕು, ಆವಾಗ ಈರುಳ್ಳಿ ಮತ್ತು ಈ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದಾಗ ಸಖತ್ತಾಗಿರುತ್ತೆ. ಅದು ಬಿಟ್ಬಿಟ್ಟು ಎಣ್ಣೆ ಹಾಕಿದ ತಕ್ಷಣ ನಾವು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ. ಸೊ 1 ನಿಮಿಷ ಹಂಗೆ ಬಿಡುವ. ಓಕೆ, ಎಣ್ಣೆ ಕುದೀತಾ ಇದೆ ಅಂದರೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಸೊ ಇವಾಗ ಸಾಸಿವೆ ಹಾಕಬೇಕು. ಸಾಸಿವೆನ ಇದು ನೋಡೋಣ, ಇರೋಣ ಗುರು. ಇದು ಟೀ ಪುಡಿ, ಸಾಸಿವೆ ಅಲ್ಲ. ಓಕೆ, ವೆಯ್ಟ್ ಇರಿ. ಓಕೆ ಸ್ನೇಹಿತರೆ, ಸಾಸಿವೆ ಜೀರಿಗೆ ಎಲ್ಲ ಸಿಗಲಿಲ್ಲ. ಸೊ ಅದರಿಂದ ಇವಾಗ ಈರುಳ್ಳಿನ ಡೈರೆಕ್ಟ್ ಝೀ ಎನಿಸ್ಬಿಡೋಣ. ಈರುಳ್ಳಿ ಜೊತೆ ಹಂಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬಿಟ್ರೆ ಏನಾಗಲ್ಲ. ಸೊ ಇವಾಗ ಹಂಗೆ ಮಾಡ್ತಾಯಿದ್ದೀನಿ, ಎಲ್ಲ ತುಂಬ್ತಾ ಇರೋದು ಅಷ್ಟೇ. ಏನು ಗೊತ್ತಾ, ಕೈಗುಣ ಚೆನ್ನಾಗಿದ್ದರೆ ಏನು ಹೆಂಗೆ ಬೇಕಾದರೂ ಹೆಂಗೆ ಹಾಕಿದ್ರೂ ಸಖತ್ತಾಗಿರುತ್ತೆ. ಕೈಗುಣನೇ ಚೆನ್ನಾಗಿಲ್ಲ ಅಂದರೆ ನೀವು ಹೆಂಗೆ ಮಾಡಿದ್ರೂ ಟೇಸ್ಟ್ ಬರಲ್ಲ. ನೋಡಿ ಅವೆಲ್ಲ ಗಮ್ ಅಂತ ಐತೆ, ಇದು ಕೈಗುಣ ಅಂದರೆ. ಹಾ, ಗಮ್ ಅಂತ ಇದೆ ಸ್ನೇಹಿತರೆ, ಇನ್ನೂ ಏನು ಮಾಡೇ ಇಲ್ಲ, ಅವಲೇ ಗಮ್ ಅಂತ ಐತೆ. ಇದು ಲೈಟಾಗಿ ಒಂದು 2-3 ಮಿನಿಟ್ಸ್ ಹಂಗೆ ಬಿಟ್ಕೊಳ್ಳಿ, ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗೆ
ಕೆಂಪಗೆ ಬ್ರೌನ್ ಕಲರ್ ಆಗುತ್ತೆ ಆವಾಗ. ಮತ್ತು ಇನ್ನೂ ಏನಪ್ಪ ವಿಷಯ ಅಂತ ಅಂದರೆ ನೋಡಿ, ಈ ಸಾಂಬಾರು ಪುಡಿ ಇರುತ್ತಲ್ಲ, ಸಾಂಬಾರು ಪುಡಿನ ಫಸ್ಟೇ ಹಾಕಬೇಕು. ಅವಾಗೇನಾಗುತ್ತೆ ಸಾಂಬಾರು ಪುಡಿ ನೋಡಿ, ಸಾಂಬಾರು ಪುಡಿ ಏನಾಗುತ್ತೆ ಇದ್ರ ಜೊತೆ, ಈ ಎಣ್ಣೆ ಇರುತ್ತಲ್ಲ ಅದ್ರ ಜೊತೆ ಹಂಗೆ ಫುಲ್ಲು ಬೇಯುತ್ತಲ್ಲ, ಸಕಲವಾಗಿರುತ್ತೆ ಟೇಸ್ಟ್. ಅವಾಗ ನಿಮಗೆ ಇದು ವಿಚಿತ್ರ ಅನಿಸ್ಬೋದು, ಆದರೂ ಒಂದ್ಸಲ ಮಾಡ್ಕೊಳ್ತೀನಿ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ. ನೋಡಿ, ಈ ಥರ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕ್ತೀವಲ್ಲ, ಅದು ಎಣ್ಣೆ ಜೊತೆ ಬೇಯಬೇಕು. ಹಾಹಾಹಾ, ಗಮ್ಮಂತ ಇದೆ. ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ. ಎಣ್ಣೆ ಹಾಕಿದ್ರೆ ಇವಾಗ, ಮತ್ತು ಇನ್ನೊಂದು ಏನು ಗೊತ್ತಾ, ಟೊಮೆಟೊ ಗೊಜ್ಜು ನಾವು ಫಸ್ಟ್ ಒಂದ್ಸಲ ಎಣ್ಣೆ ಹಾಕೊಬೇಕು, ಆಮೇಲೆ ಲಾಸ್ಟ್ಗೆ ಒಂದು 90% ಆಗಿದ್ದಾಗ ಇನ್ನೊಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಒಂದ್ಸಲ ಈ ಥರ ಅಳ್ಳಾಡಿಸ್ಬಿಟ್ಟ ಅಂದರೆ ಕಂಪ್ಲೀಟ್ ಸಕತ್ತಾಗಿರುತ್ತೆ. ಕೆಲವರು ಏನು ಮಾಡ್ತಾರೆ, ಒಂದ್ಸಲ ಫಸ್ಟ್ ಎಣ್ಣೆ ಹಾಕ್ತಾರೋ ಅಷ್ಟೇ, ಆಮೇಲೆ ಹಾಕೋದೇ ಇಲ್ಲ. ಆ ಥರ ಮಾಡಬೇಡಿ. ಇವಾಗ ಸ್ವಲ್ಪ ಉಪ್ಪನ್ನ ಹಾಕೋಣ ಇರಿ. ನೋಡಿ, ಇವಾಗ ಕಪ್ಪಗಾಗ್ಬಿಟ್ಟಿದೆ, ಫುಲ್ ಸೀದೋಗ್ಬಿಟ್ಟಿದೆ. ಅವಾಗ ಏನು ಮಾಡಬೇಕು ಅಂದರೆ, ಹಿಂಗೆ ತೆಗೆದು ಹಾಕ್ತಾ ಇರಬೇಕು ಅಷ್ಟೆ ಟೊಮೆಟೊ ಹಣ್ಣು. ಓಕೆ, ಇವಾಗ ಟೊಮೆಟೊ ಹಣ್ಣು ಹಾಕ್ಬಿಟ್ಟು ತಿರುಗಿಸ್ಬಿಡುವ. ಟೊಮೆಟೊ ಹಣ್ಣು ಹಾಕ್ಬಿಟ್ಟು ಒಂದು ನಿಮಿಷ ಈ ಥರ ಅಳ್ಳಾಡಿಸ್ಬಿಟ್ಟು ಒಂದ್ಸಲ ಟೇಸ್ಟ್ ಮಾಡಬೇಕು, ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ, ಫುಲ್ ಕಪ್ಪು ಕಪ್ಪು ಟೊಮೆಟೊ ಗೊಜ್ಜಿದು. ಅಂದರೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಎಣ್ಣೆ ಹಾಕ್ಕೊಂಡಿರೋದಕ್ಕೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ನನಗೆ ಗೊತ್ತು ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ. ಸೊ ಇದನ್ನು ನೀವು ಸಹ ಮಾಡಿಕೊಂಡು ಮನೇಲಿ ತಿನ್ನಿ. ಟೊಮೆಟೊ ಹಣ್ಣು ತುಂಬ ಕಡಿಮೆ ಹಾಕಿದ್ದೀನಿ, ಯಾಕಪ್ಪ ಅಂತಂದರೆ ಟೊಮೆಟೊ ಹಣ್ಣು ರೇಟ್ ಜಾಸ್ತಿ ಆಗ್ಬಿಟ್ಟಿದೆಯಂತೆ. ನಾನು ಹೇಳ್ತಿದ್ರು ಅಮ್ಮ, ಏನಾದರೂ ಜಾಸ್ತಿ ಹಾಕಿದ್ರೆ ಅಷ್ಟೇ ನನ್ನ ಕತೆ ಹಬ್ಬ ಮಾಡೋದು ಬಂದು. ಗಮ್ ಅಂತ ಇದೆ. ಸ್ನೇಹಿತರೆ, ಇವಾಗ 90% ಆಗಿದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಝುರುಕ್ 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 ಝುರುಕ್. ಓ ಓ, ನಾವು ಕ್ಲೀನಾಗಿ ಹಿಂಗೆ ಹಾಕಬೇಕು ಹಿಂಗೆ ಮಾಡಬೇಕು ಅಂತ ಹೋದಾಗ ಏನಾಗುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೆ ಹೆಂಗೆ ಬೇಕೋ ಝುರುಕ್ ಝುರುಕ್ ಅಂತ ಹಾಕ್ತಾ ಇರಬೇಕು. ನೋಡಿ, ಇವಾಗ ಸ್ವಲ್ಪ ಅಂದರೆ ಒಂದು 30-40 ಸೆಕೆಂಡು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 40 ಸೆಕೆಂಡ್ ಆದಮೇಲೆ ನೀರನ್ನ ಉಯ್ಯಬೇಕು. ಲೈಟಾಗಿ ನೀರು ಉಯ್ಯೋಣ. ಟೊಮೊಟೊ ಸಾರಲ್ಲ ಇದು, ಟೊಮೊಟೊ ಗೊಜ್ಜು. ಅಂದರೆ ಇವಾಗ ನೀರು ಹಾಕಿದ್ದೀನಲ್ವ, ಇಷ್ಟೊಂದು ನೀರಿದೆ ಅಲ್ವಾ, ಅದು ಸ್ವಲ್ಪ ಹೊತ್ತು ಬೇಯ್ತಾ ಬೇಯ್ತಾ ಏನಾಗ್ತಾ ಹೋಗುತ್ತೆ, ನೀರೆಲ್ಲ ಇಂಗ್ತಾ ಹೋಗುತ್ತೆ, ಆವಾಗ ಒಳ್ಳೆ ಟೇಸ್ಟು. ಮತ್ತು ಇವಾಗ ನೀವು ನೀರು ಹಾಕಿರ್ತೀರಲ್ಲ, ಆವಾಗ ಒಂದು ಸಲ ಟೇಸ್ಟ್ ಮಾಡ್ಬೇಕು ನೀವು ಹೇಗಿದೆ ಅಂತ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ. ಸ್ನೇಹಿತರೆ, ನೀವು ಅಂದ್ಕೊಬೋದು ಇಂಥ ಅದ್ಭುತವಾದ ಕೆಲಸ ಕಾರ್ಯ ಮತ್ತು ಇಂಥ ಬುದ್ಧಿ ಈ ಚಮತ್ಕಾರ ಇವೆಲ್ಲ ಹೆಂಗೆ ಗೊತ್ತು ಇವನಿಗೆ ಅಂತ. ಸ್ನೇಹಿತರೆ, ಇವೆಲ್ಲ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ, ಇವೆಲ್ಲ ನಾನು ಹುಡ್ದಾಗಿಂದ ಬಂದಂತಹ ಒಂದು ಅದ್ಭುತವಾದ ಕಲೆ ಅಂತಲೇ ಹೇಳ್ಬೋದು. ನೋಡಿ, ಗಮ್ ಅಂತ ಇದೆ. ಇವಾಗ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಏನೋ ರಘು ಅವ್ರ ಮನೇಲಿ ಮಾಡ್ತಿದಾರಲ್ಲ ಗಮ್ ಅಂತ ಇದಲ್ಲ ಅಂತ ಒಂದು ಥಿಂಕ್ ಮಾಡ್ತಾ ಇರ್ತಾರೆ. ಅಂದರೆ ಅಷ್ಟು ಗಮ್ ಅಂತ ಇದೆ. ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ ಬೆಂಕಿನ. ನಾನು ಈ ಮೋಟೋ ಲಾಗಿಂಗ್ ಆದರೆ ಏನು ಬೇಕಾದರೂ ಹೆಂಗೆ ಬೇಕಾದ್ರೂ ಮಾತಾಡ್ಬಿಡ್ಬೋದು, ಬಟ್ ಈ ಅಡುಗೆ ಗಿಡಿಗೆ ಈ ಇದನ್ನು ಬ್ಲಾಗ್ ಅಂತಾರೆ. ನಮ್ಮದು ಲಾಗು, ಇದು ಬ್ಲಾಗು ಬಿ, ನಮ್ಮದು ವಿ.
ಏನಪ್ಪ ಇದಕ್ಕೆ ಡಿಫ್ರೆನ್ಸ್ ಅಂದರೆ, ಈ ಬ್ಲಾಗಿಂಗ್ ಹೇಗಂದರೆ ಈ ಥರ ಮನೇಲಿ ಕೂತ್ಕೊಂಡು ಅದು ಇದು ಅಂದರೆ ಏನು ಕೆಲಸ ಇರಲ್ವಲ್ಲ ಮಾಡೋದಕ್ಕೆ, ಆವಾಗ ಈ ಥರ ಎಲ್ಲ ಮಾಡ್ತಾರೆ. ನಮ್ದೆಲ್ಲ ಏನಪ್ಪ ಅಂದರೆ ಗಾಡೀಲಿ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಪ್ಲೇಸ್ಗಳು ತೋರಿಸೋದು, ಅದು ವ್ಲಾಗ್. ಇದು ಬ್ಲಾಗ್, ವೀಲಾಗ್ ವೀಲಾಗ್ ಅಂತಾರೆ, ಇದು ಬೀಲಾಗ್. ಆಹಾಹಾಹಾಹಾಹಾಹಾ ನೋಡಿ ಇಷ್ಟೇ ಹೆಂಗೆ ಕುದೀತಾ ಇತ್ತು ನೋಡ್ರಿ. ಇವೆಲ್ಲ ಅದ್ಭುತವಾದ ಕಲೆಗಳಿವು, ಎಲ್ಲರಿಗೂ ಬರಲ್ಲ. ಸ್ನೇಹಿತರೆ ಸತ್ಯವಾಗಲೂ ಹೇಳ್ತೀನಿ, ಏನು ಬಿಲ್ಡಪ್ ಕೊಡ್ತಾ ಇಲ್ಲ. ಎಷ್ಟು ಅಂದರೆ ಟೇಸ್ಟ್ ಮಾಡಿದೆ, ಎಷ್ಟು ಸಖತ್ತಾಗಿದೆ ಅಂದರೆ ಈ ಮದುವೆ ಮನೇಲೆಲ್ಲ ಮಾಡ್ತಾರಲ್ಲ ಟೇಸ್ಟು, ಹಂಗಿದೆ ಸ್ನೇಹಿತರೆ. ಅಬ್ಬಾ 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 ಅಬ್ಬಾ, ಏನು ಇನ್ನು ಅನ್ನಕ್ಕೆ ಹಾಕ್ಕೊಂಡು ಹೆಂಗೋ ಅಳಸಿರೋ ಅನ್ನ ಇರ್ತಾವಲ್ಲ, ಅಂದರೆ ನೆನ್ನೆ ಮಾಡಿರೋ ಅನ್ನನ ಅದಕ್ಕೆ ಹಾಕ್ಕೊಂಡು ಇದನ್ನು ತಿನ್ನಬೇಕು, ಸಖತ್ತಾಗಿರುತ್ತೆ. ಅಳಸಿರೋ ಅನ್ನ ಬಿಸಿ ಬಿಸಿ ಅನ್ನ ಅದ್ರ ಜೊತೆಯೂ ಚೆನ್ನಾಗಿರುತ್ತೆ, ಬಟ್ ಅಳಸಿರೋ ಅನ್ನ ಸೂಪರಾಗಿರುತ್ತೆ. ಆಹಾಹಾ ನೋಡ್ರಪ್ಪ ಹೆಂಗೆ ಕುದೀತಾ ಇತ್ತು ನೋಡ್ರು. ಇದೆ ನೋಡಿ ಟೊಮೊಟೊ ಗೊಜ್ಜು, ಈ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ಬೋದು ಈ ಫುಡ್ಬ್ಲಾಗರ್ಸ್ ಕೊರಿತಾರೆ ಇದನ್ನೇ ಒಂದು 30-40 ನಿಮಿಷ, ಇದನ್ನ ಹಾಕಿ ಅದನ್ನ ಹಾಕಿ ಇದು ಸ್ವಲ್ಪ ಹಾಕಿ ಆಹಾ ಊಹೋ ಅನ್ಕೊಂಡು ನುಕ್ಕೊಂಡು. ನಮ್ದೆಲ್ಲ ಹಂಗಲ್ಲ ಗುರು, ಸೋಮ್ನೆ ಹಾಕಿ ನೋಡಿ ಪಟ 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 ಅಂತ ಹಿಂಗಾಗ್ಬಿಡ್ತು. ಬೇಕಾದ್ರೆ ನೀವು ವಿಡಿಯೋದಲ್ಲಿ ಸ್ಮೆಲ್ ನೋಡ್ಬೋದು, ಗಮ್ ಅಂತ ಇರುತ್ತೆ. ಮತ್ತೆ ನನ್ನ ಇನ್ನೂ ಒಂದು ಅದ್ಭುತವಾದ ಕಲೆ ಏನಪ್ಪ ಅಂದರೆ, ನಾನು ಏನೇ ಒಂದು ಹಾಕಿದ್ರು ಒಂದ್ಸಲ ಹಾಕ್ತೀನಿ ಅಷ್ಟೇ, ಉಪ್ಪಾಗಲಿ ಖಾರ ಆಗಲಿ ಒಂದ್ಸಲ ಕರೆಕ್ಟಾಗಿ ನೋಡಿ ಹಾಕ್ಬಿಟ್ರೆ ಅದು ಪರ್ಫೆಕ್ಟು ಒಂದು ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಅದೊಂದು ನನಗೆ ದೇವ್ರು ಕೊಟ್ಟಂತಹ ಒಂದು ಅದ್ಭುತವಾದ ಕಲೆ ಅಂತಲೇ ಹೇಳ್ಬೋದು. ಓಕೆ ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಆಯಿತು. ಇನ್ನೇನು ಅಳಿಸಿರೋ ಅನ್ನಕ್ಕೆ ಇದನ್ನ ಹಾಕ್ಕೊಂಡು ತಿಂತಾ ಇದ್ರೆ ಅಬ್ಬಬ್ಬಾ ಸ್ವರ್ಗ. ಸೊ ಬೇರೆಯವ್ರ ಥರ ನಾನು ಕೊರಿಯಲ್ಲ ಅದು ಇದು ಅಂತ ಕತೆ ಹೊಡ್ಕೊಂಡು, ಯಾಕಂದರೆ ಅವ್ರಿಗೆ ಗೊತ್ತು 20-30 ನಿಮಿಷದ ವೀಡಿಯೋ ಹಾಕಿದ್ರೆ ಒಂದು 4-5 ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಒಳ್ಳೆ ದುಡ್ಡು ಮಾಡ್ಬೋದು ಅಂತ. ನಮ್ದೆಲ್ಲ ದುಡ್ಡು ಗಿಡ್ ಅವೆಲ್ಲ ಇಲ್ಲ ಗುರು, ನಮ್ದೆಲ್ಲ ಏನಿರುತ್ತೋ ಫ್ಯಾಕ್ಟ್ ಅಷ್ಟೇ ಹೇಳೋದು. ಸೊ ಓಕೆ, ನೀವು ಯಾವಾಗಾದರೂ ಫ್ರೀ ಇದ್ದಾಗ ಮನೇಲಿ ಮಾಡಿ ತಿನ್ನಿ, ಮಜಾ ಮಾಡಿ, ಹೇಗಿತ್ತು ಅಂತ ಹೇಳಿ. ಓಕೆ ಮತ್ತೆ ಸಿಗುವ, ಟಾಟಾ ಬಾಯ್ ಬಾಯ್.